ಡಿಕೆಶಿ ಅಂತರಾಳದಲ್ಲಿ ಸಾವಿರ ನೋವಿದೆಯಾ ತಮ್ಮನ ಬಗ್ಗೆ ಮಾತನಾಡುವಾಗ ಭಾವುಕರಾಗಿದ್ದೇಕೆ ರಾಮ ಲಕ್ಷ್ಮಣನನ್ನು ಮೀರಿಸುತ್ತಾ ಈ ಸಹೋದರರ ಪ್ರೀತಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ವೀಕೆಂಡ್ ವಿತ್ ರಮೇಶ್ ಕರ್ನಾಟಕದಲ್ಲಿ ಖಾಸಗಿ ವಾಹಿನಿಯೊಂದರ ಅತಿ ಜನಪ್ರಿಯ ಶೋ ಈ ಶೋನ ಐದನೇ ಸೀಸನ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಎಪಿಸೋಡೊಂದಿಗೆ ಅಂತ್ಯವಾಗುತ್ತೆ ಅದಾಗಲೇ ಎರಡೆರಡು ಪ್ರೋಮೋಗಳು ಕೂಡ ರಿಲೀಸ್ ಆಗಿದೆ ಪ್ರೋಮೋದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯದ ಹೊರತಾಗಿ ಅವರ ವ್ಯಕ್ತಿತ್ವ ಏನು ಅನ್ನೋದು ಅನಾವರಣಗೊಳ್ಳಲಿದೆ ಅದು ಪ್ರೋಮೋದಲ್ಲಿ ಸ್ಪಷ್ಟವಾಗುತ್ತೆ ಮೊದಲ ಪ್ರೋಮೋದಲ್ಲಿ ನಮ್ಮ ತಂದೆ ಡೇರ್ ಡೆವಿಲ್ ಆದರೆ ತುಂಬಾ ಎಮೋಷ್ನಲ್ ಅವರೇ ನನಗೆ ಹೀರೋ ಅಂತ ಅವರ ಮಗಳು ಮಾತನಾಡಿದರು ಎರಡನೇ ಪ್ರೋಮೋದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕುಟುಂಬದ ಬಗ್ಗೆ ಮಾತನಾಡಿದ್ದಾರೆ ನನ್ನ ಅಂತರಾಳದ ನೋವು ತುಂಬ ಇದೆ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಕೂಡ ಅದು ಯಾರಿಗೂ ಅರ್ಥ ಆಗಿಲ್ವಾ ಅನ್ನೋ ಚರ್ಚೆಗಳು ಶುರುವಾಗಿದೆ ಡಿ ಕೆ ಶಿ ತುಂಬ ಸಲ ಭಾವುಕರಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಎಸ್ಪೆಷಲಿ ಅವರು ಅವರ ತಮ್ಮ ಮತ್ತು ಅವರ ಸಹೋದರಿ ನಾವು ಮೂವರು ಒಟ್ಟಾಗಿ ಬಾಳಕೆ ಆಗಲಿಲ್ಲ ಎಲ್ಲ ಇದ್ದರೂ ಕೂಡ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಇನ್ನೂ ಮುಂದುವರೆದು ಡಿ ಕೆ ಸುರೇಶ್ ಯಾವತ್ತಿದ್ರು ನನ್ನ ತಮ್ಮ ಅಷ್ಟೇ ಅಲ್ಲ ಅವನು ನನ್ನ ಮಗ ಇದ್ದಂತೆ ಮಾತಾಡಿದ್ದಾರೆ ನಾವು ಕೂಡ ಸಾಕಷ್ಟು ಸಮಯ ಸಮಾರಂಭಗಳಲ್ಲಿ ದೇವಸ್ಥಾನಗಳಲ್ಲಿ ನೋಡಿದ್ದೀವಿ ಡಿ ಕೆ ಸುರೇಶ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ತಂದೆ ಸ್ಥಾನದಲ್ಲಿ ನೋಡ್ತಾರೆ ಈ ಹಿಂದೆ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಣ್ಣ ಮತ್ತು ಅತ್ತಿಗೆ ಕಾಲಿಗೆ ಬಿದ್ದು ನಮಸ್ಕರಿಸಿದರು ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರ ಅತಿ ದೊಡ್ಡ ಶಕ್ತಿ ಆ ನಂತರದಲ್ಲಿ ಅವರ ಮೊದಲ ಮಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಅತಿ ದೊಡ್ಡ ಶಕ್ತಿ ಅವರೇ ಒಂದು ಚಾನಲಲ್ಲಿ ಮಾತಾಡ್ತಾ ಹೇಳ್ತಾಯಿದ್ರು ನನ್ನ ಮಗ ಒಳ್ಳೆ ಟಾಪರು ಆದರೆ ಅವನ್ನ ಎಲ್ಲೆಲ್ ಬಿಗ್ ಹಾಕಿದ್ದೀನಿ ಅಟ್ಲೀಸ್ಟ್ ನನ್ನ ಕೇಸ್ಗಳನ್ನು ನೋಡ್ಕೊಂಡಾರು ಇರಲಿ ಅಂತ ಹೀಗಾಗಿ ಅವರ ಕುಟುಂಬವೇ ಅವರಿಗೆ ಅತಿ ದೊಡ್ಡ ಶಕ್ತಿ ಆದರೆ ತಮ್ಮನ ವಿಚಾರದಲ್ಲಿ ಅವರೆಷ್ಟು ಎಮೋಷ್ನಲ್ ಅನ್ನೋದು ಇದೀಗ ಸಾಕಷ್ಟು ಚರ್ಚೆ ಆಗ್ತಿದೆ ಕುಟುಂಬದ ವಿಚಾರದಲ್ಲಿ ಮಾತಾಡುವಾಗ ಅವರಿಗೆ ಪದೇ ಪದೇ ಕಣ್ಣಂಚಲ್ಲಿ ನೀರು ಯಾಕೆ ಬರ್ತಿದೆ ಡಿ ಕೆ ಶಿವಕುಮಾರ್ ಅಷ್ಟೊಂದು ಘಡಸು ವ್ಯಕ್ತಿತ್ವ ಡಿ ಕೆ ಶಿವಕುಮಾರ್ ಅಂದರೆ ಡೇರ್ ಡೆವಿಲ್ ಡಿ ಕೆ ಶಿವಕುಮಾರ್ ಅಂದರೆ ಪಕ್ಕಾ ಮಾಸ್ ಲೀಡರ್ ಡಿ ಕೆ ಶಿವಕುಮಾರ್ ಅಂದರೆ ಕ್ಲಾಸ್ ಲೀಡರ್ ಡಿ ಕೆ ಶಿವಕುಮಾರ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರೋ ವ್ಯಕ್ತಿ ಅನ್ನೋರು ಕೂಡ ಕುಟುಂಬದ ವಿಚಾರದಲ್ಲಿ ತುಂಬಾ ಭಾವುಕರಾಗ್ತಾರೆ ಅದರಲ್ಲೂ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರನ್ನು ತನ್ನ ಮಗನಂತೆ ಹೇಳಿರೋದು ಇದೀಗ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋಂಥ ವಿಚಾರ ಅಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರುಗಳು ಎಲ್ಲರ ಸ್ಟೇಟಸ್ ಇದೀಗ ಅದಾಗಿ ಡಿ ಕೆ ಶಿವಕುಮಾರ್ ಅವರ ವೀಕೆಂಡ್ ವಿತ್ ರಮೇಶ್ನ ಪ್ರೋಮೋ ಸ್ಟೇಟಸ್ ಆಗ್ತಾಯಿದೆ ಎಲ್ಲರ ಕಡೆ ಅಲ್ಲದೆ ಖಾಸಗಿ ವಾಹಿನಿ ಕೂಡ ಉತ್ತಮ ವ್ಯಕ್ತಿಯೊಂದಿಗೆ ವೀಕೆಂಡ್ ವಿತ್ ರಮೇಶನ್ನು ಮುಗಿಸ್ತಾ ಇದೆ ಸೀಸನ್ ಐದನ್ನು ಅನ್ನೋ ಚರ್ಚೆಗಳು ಶುರುವಾಗಿದೆ ಅಲ್ಲದೆ ಒಂದಷ್ಟು ಕಾಂಟ್ರವರ್ಸಿಗಳು ಇದ್ದರೂ ಕೂಡ ಸೀಸನ್ ಉದ್ದಕ್ಕೂ ಕೊನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಎಪಿಸೋಡ್ ಬರ್ತಿರೋದಕ್ಕೆ ಸಾಕಷ್ಟು ಜನ ಕಾಂಗ್ರೆಸ್ಸಿಗರು ಎಸ್ಪೆಷಲಿ ಸದ್ಯ ಕರ್ನಾಟಕದಲ್ಲಿ ಸಿಕ್ಕಿರುವಂಥ ದಿಗ್ವಿಜಯದಿಂದಾಗಿ ಅವರ ಜೀವನವನ್ನು ತಿಳ್ಕೊಳ್ಳೋಕೆ ಸಾಕಷ್ಟು ಜನ ಉತ್ಸುಕರಾಗಿದ್ದಾರೆ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಸಹೋದರತ್ವ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಿರೋದು ಅಣ್ಣ ತಮ್ಮದಿರ ಪ್ರೀತಿ ಎಷ್ಟರ ಮಟ್ಟಿಗೆ ಇರುತ್ತೆ ಗೌರವ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಬಟ್ ಅವೆಲ್ಲವನ್ನು ಮೀರಿ ರಾಮ ರೀತಿ ಇದ್ದಾರಾ ನಿಮ್ಮ ಅಭಿಪ್ರಾಯನ ಈ ಕುಟುಂಬದ ಬಗ್ಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ಕನ್ನಡಿಗರ ಧ್ವನಿ